ಶಿಕ್ಷಕರ ಪ್ರಶ್ನೆ 453ನ ಸನ್ಮಾನ್ಯ ಅವಕಾಶದಲ್ಲಿ ಕೇಳ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರ ಕೊಟ್ಟಿದ್ದಾರೆ, ಆದರೆ ನನ್ನ ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನಾನೇನು ಕೇಳಿದ್ದೀನಿ, ಈ ಸನ್ನದನ್ನು ಯಾರು ಪಡೆದಿದ್ದಾರೆ ಅವರು ಯಾವ ಯಾವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ, ಅದಕ್ಕೆ ಸಂಪೂರ್ಣ ಉತ್ತರವನ್ನು ಕೊಟ್ಟಿಲ್ಲ. ಅಧ್ಯಕ್ಷ, ಇನ್ನು ಮುಂದುವರೆದು ನಾನು ಕೇಳಿದ್ದೇನೆ ಯಾವ್ಯಾವ ರೀತಿಯಲ್ಲಿ ಸಿವಿಲ್ ಸೇವೆ ತಗೋಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಕೇಳಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಆದರೆ ನನ್ನ ಪ್ರಕಾರ, ನನ್ನ ಜಿಲ್ಲೆಯ ಮಟ್ಟದಲ್ಲಿ ಕೇಳಿದ್ದೀನಿ, ಆದರೆ ನಾನು ತಾಲೂಕು ಮಟ್ಟಕ್ಕೆ ಹೋಗೋದಾದರೆ ತಾಲೂಕು ಮಟ್ಟದಲ್ಲಿ ಏನು ಇಶ್ಯೂ ಮಾಡಿದ್ದಾರೆ, ಇದರಲ್ಲಿ 80% ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಅಧ್ಯಕ್ಷರೇ, ಜೊತೆಗೆ ಒಂದು ಹೇಳ್ತಾರೆ ಅವರು ನಿಯಮದಲ್ಲಿ, ವಸತಿಗೃಹ ಮತ್ತು ಹೋಟೆಲ್ನ ನಾವು ಅನುಮತಿ ಕೊಡ್ತೇವೆ, ಆದರೆ ಪಾರ್ಕಿಂಗ್ ಎಷ್ಟಿರಬೇಕು ಅಂತ ನಮ್ಮ ನಿಯಮದಲ್ಲಿ ಇಷ್ಟೇ ಇರಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಆಗ ಒಂದು ವಸತಿ ಗೃಹ ಅಂದರೆ ವಾಹನಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಬೇಕಾ ಬೇಡವೋ, ಇದ್ದರೆ ಎಷ್ಟಿರಬೇಕು, ಅದರ ಬಗ್ಗೆ ಸಚಿವರು ನನಗೆ ಉತ್ತರವನ್ನು ಕೊಡಬೇಕು. ಮತ್ತು ಹಾಗೇನೆ ಇವತ್ತು ಏನು ನೀವು ನಿಯಮಗಳನ್ನ ಕೇಳಿದ್ದೀರಿ, ಆ ನಿಯಮಗಳಲ್ಲಿ ಎಲ್ಲ ನೀವು ಎಲ್ಲಿ ಉಲ್ಲಂಘನೆ ಮಾಡಿ ಪರವಾನಗಿ ಕೊಟ್ಟಿದ್ದಾರೆ? ನನ್ನ ಜಿಲ್ಲೆ ಮಟ್ಟಿಗೆ ಮಾತಾಡ್ತೇನೆ, ಅಂಥ ವಿರುದ್ಧ ತಾವು ಯಾವ ಕ್ರಮ ತಗೊಳ್ತೀರಿ? ಯಾಕಂದರೆ ಅಧ್ಯಕ್ಷರೇ, ನಮ್ಮ ಒಂದು ಕೋಲಾರ ಜಿಲ್ಲಾ ಅಧ್ಯಕ್ಷ ಕಚೇರಿಯಲ್ಲಿ ರಂಗಪ್ಪ ಅಂತ ಸುಬ್ರಹ್ಮಣ್ಯಿದ್ದಾನೆ. ಆತ ಹೇಗೆ ಅಧ್ಯಕ್ಷ ಅಂದರೆ, ಆತನಿಗೆ ಯಾರು ಕೊಡಬೇಕು ಅನಿಸಿದ್ರೆ ಆ ಎಲ್ಲ ನಿಯಮಗಳನ್ನ ಗಾಡಿಗೆ ತೂರಿ ಪರವಾನಗಿ ಕೊಡಿಸ್ತಾನೆ. ಅದು ಎಲ್ಲರೂ ಪಾರ್ಟ್ನರ್ ಬೇರೆ. ಆತ ಎಷ್ಟು ಬಾರ್ ಕೊಡಿಸಿದ್ದಾನೆ ಜಿಲ್ಲೆಯಲ್ಲಿ, ಆ ಎಲ್ಲ ಬಾರ್ಗಳು ರಂಗಪ್ಪ ಅಂತ ಪಾಲ್ದಾರ ಅಧ್ಯಕ್ಷರೇ. ಆ ಪಾಲ್ದಾರ ಯಾವ್ಯಾವ ನಿಯಮಗಳಲ್ಲಿ ಇದೆಯೋ ಅವೆಲ್ಲವನ್ನೂ ಗಾಡಿಗೆ ತೋರ್ತಾನೆ. ಅಧ್ಯಕ್ಷರೇ, ಒಂದು 28 ಇಂಥ ಗಾಡಿಯಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಅಲ್ಲಿ ಯಾವುದು ಕೂಡ ಪಾಲನೆ ಆಗಿಲ್ಲ. ಉದಾಹರಣೆಗೆ ಅಧ್ಯಕ್ಷರೇ, ನಾನು ತಾಲೂಕು ಬರ್ತೀನಿ, ಚಂದ್ರಾರೆಡ್ಡಿ ಅಂತಕ್ಕಂಥವರು ಕಾಮಸಮದಲ್ಲಿ ಪರವಾನಗಿ ತಗೊಂಡಿದ್ದಾರೆ ಅಧ್ಯಕ್ಷರೇ. ಅಲ್ಲಿ ಪಾರ್ಕಿಂಗ್ ಕೇವಲ 9:00 ಅಧ್ಯಕ್ಷರೇ, 9:00 ಎಷ್ಟು ವಾಹನಗಳನ್ನು ನೀವು ಪಾರ್ಕಿಂಗ್ ಮಾಡ್ತೀರಾ? ನಿಮ್ಮ ಹೋಟೆಲ್ಗೆ ಬರ್ತಕ್ಕಂಥವ್ರಿಗೆ, ಬಾರ್ ಅಂಡ್ ರೆಸ್ಟೋರೆಂಟ್ ಬರ್ತಕ್ಕಂಥವ್ರಿಗೆ ಎಷ್ಟು ವಾಹನಗಳು ಬರ್ತಾರೆ, ಅವನ ವಾಹನಗಳನ್ನು ಎಲ್ಲಿ ನಿಲ್ಲಿಸಬೇಕು? ಇದನ್ನು ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ಇನ್ನೊಂದು KM ಮಂಜುಳಾ ಅಂತ ಕೊಟ್ಟಿದ್ದಾರೆ ಉಣಸ್ತಳ್ಳಿ ಹತ್ರ. ಅವರು ಹೇಳ್ತಾರೆ 40x40 ಪಾರ್ಕಿಂಗ್ ಇದೆ ಅಂತ. ಅಧ್ಯಕ್ಷರೇ, ಅದು ಮುಖ್ಯ ರಸ್ತೆಯಲ್ಲಿದೆ, 1 ಪಾರ್ಕಿಂಗ್ ಇಲ್ಲ. ಆಮೇಲೆ ಅಧ್ಯಕ್ಷ, ಇನ್ನೊಂದು ಶಿವಾನಂದ ಸಿದ್ದಪ್ಪ ಅಂತ ಹೇಳ್ತಾರೆ ಅಧ್ಯಕ್ಷ, ಬಜಾರಲ್ಲಿ 16:34 ಅಂತ ಹೇಳ್ತಾರೆ, ಅಲ್ಲಿ 1 ಪಾರ್ಕಿಂಗ್ ಇಲ್ಲ. ಅಧ್ಯಕ್ಷರೇ, ನಾನು ಹೇಳ್ತೀನಿ, ಯಾಕಿದ್ರೆ ಸುಳ್ಳು ಮಾಹಿತಿಯನ್ನು ಕೊಡ್ತೀರಾ? ರಾಘವೇಂದ್ರ ಮಾಹಿತಿ ಕೊಡೋದ್ರಿಂದ ಪ್ರಕಾಶ್ ಹೇಳಿ ಅಧ್ಯಕ್ಷರೇ. ರಾಘವೇಂದ್ರ ಕೂತ್ಕೊಳ್ಳಿ, ಇವ್ರು ನೀವೆಂತ ಅಲ್ಲಿ ಪ್ರಶ್ನೆ ಕೇಳ್ತಾರೆ, ತಮಾಷೆ ಇಲ್ಲಿ. ಆಯ್ತು ಅಧ್ಯಕ್ಷರೇ. ಅಲ್ಲ ನೀವಲ್ಲ ಅವ್ರಿಗ ಸಾರಿ ಅಧ್ಯಕ್ಷ. ಹಾಗಾಗಿ ಅಧ್ಯಕ್ಷರೇ, ಕಾನೂನನ್ನು ಮಾಡಿದ್ರೆ ಆ ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು. ಕೇವಲ ಒಬ್ಬ ಅಧಿಕಾರಿ ಕೂತ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಆ ಅಧಿಕಾರಿ ಹೇಳಿದಂಗೆ ಇಡೀ ಜಿಲ್ಲೆ ಹಿಡಿಯಬಾರದು ಅಧ್ಯಕ್ಷರೇ. ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ಏನು ಕಾನೂನಿನ ಉಲ್ಲಂಘನೆ ಮಾಡಿ ಪಾರ್ಕ್ ಜಾಗನೇ ಇಲ್ಲದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ, ಅವರ ಪರವಾನಗಿಗಳನ್ನು ರದ್ದುಪಡಿಸೋದಕ್ಕೆ ಸಚಿವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ, ಸಚಿವರು ಉತ್ತರ ಕೊಡಬೇಕು ಅಂತೇಳಿ ಆಗ್ರಹಿಸ್ತೇನೆ.